ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಈಗ ಸಾಕಷ್ಟು ಸುದ್ದಿ ವೈರಲ್ ಆಗ್ತಾ ಇದೆ. ಸೋಮವಾರದಿಂದ ಕನ್ನಡ ಕಂಪ್ಲೀಟ್ ಲಾಕ್ಡೌನ್ ಮಾಡ್ತಾ ಇದ್ದಾರೆ ಅಂತೆಲ್ಲ ನ್ಯೂಸ್ ಓಡಾಡ್ತಿದೆ. ಈ ಫೋಟೋ ಕೂಡ ವೈರಲ್ ಆಗ್ತಿದೆ. ಇದು ನಿಜಾನ ಸುಳ್ಳ ಏನು ಕತೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳೋದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ನೀವು ಮೊದಲ ಬರೀ ನಮ್ಮ ವಿಡಿಯೋ ಚಾನಲ್ ನೋಡ್ತಾ ಇದ್ದೆ, ಬಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗಿ ನಾನು ಹಿಂದಿನ ವಿಡಿಯೋ ಕೂಡ ಹೇಳಿದ್ದೆ, ಕರ್ನಾಟಕದಲ್ಲಿ ಕೂಡ ಸೋಂಕು ಕೂಡ ಹೆಚ್ಚಳ ಆಗ್ತಿದೆ. ಬಟ್ ಇನ್ನು ಕೂಡ ಡಿಸಿಷನ್ ಏನು ಕೂಡ ಯಾವುದೇ ಡಿಸಿಷನ್ ಕೂಡ ತಗೊಂಡಿಲ್ಲ. ಸೋಂಕು ಮುಂದೆ ಒಂದು 10-15 ದಿನ ಸೋಂಕು ಯಾವ ರೀತಿ ವ್ಯಾಪಿಸುತ್ತೆ ಅದ್ರ ಮೇಲೆ ನಾವು ಡಿಸಿಷನ್ ತಗೊಳ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಕೂಡ ಎಲ್ಲ ಸಚಿವರು ಕೂಡ ಹೇಳಿದ್ದಾರೆ. ಇದು ಸೋಮವಾರದಿಂದ ಕರ್ನಾಟಕ ಕಂಪ್ಲೀಟ್ ಲಾಕ್ಡೌನ್ ಅಂತೇಳಿ ಇದು ಬಂದುಬಿಟ್ಟು ಓಲ್ಡ್ ನ್ಯೂಸ್ ಆಗಿರೋ ಕಾರಣ ಇದು ಕೂಡ ಈಗ ವೈರಲ್ ಆಗ್ತಿದೆ. ಇದು ಫೇಕ್ ನ್ಯೂಸು, ಯಾರೂ ನಂಬೇಡಿ. ಪ್ರೆಸೆಂಟ್ ಬಂದುಬಿಟ್ಟು ವೆಸ್ಟ್ ಬೆಂಗಾಲ್, ಡೆಲ್ಲಿ ಮತ್ತು ಕೆಲವೊಂದು ರಾಜ್ಯಗಳಲ್ಲಿ ಲಾಕ್ಡೌನ್ ಕೂಡ ಮಾಡಿದ್ದಾರೆ, ಅದು ಕನ್ಫರ್ಮೇಷನ್ ನ್ಯೂಸು. ಬಟ್ ಕರ್ನಾಟಕದಲ್ಲಿ ಇನ್ನೂ ಕೂಡ ಯಾವುದೇ ಡಿಸಿಷನ್ ಕೂಡ ಇನ್ನೂ ತಗೊಂಡಿಲ್ಲ. ಯಾರು ಡಿಸಿಷನ್ ತಗೊಂಡ್ರೆ ಅನ್ಕೊಂಡಿದ್ದೆ, ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಇದು ಫೇಕ್ ನ್ಯೂಸ್ ಅನ್ನೋದಿಲ್ಲ, ಇದು ರಿಯಲ್ ನ್ಯೂಸೇ. ಬಟ್ ಸುದ್ದಿ ಇದು ಹಳೆಯ ಸುದ್ದಿಯನ್ನು ಬಂದುಬಿಟ್ಟು ಈಗ ವೈರಲ್ ಮಾಡಿದ ಕಾರಣ ಇದು ಪ್ರೆಸೆಂಟ್ ಬಂದುಬಿಟ್ಟು ಫೇಕ್ ನ್ಯೂಸ್ ಆಗಿ ಮೂಡಿ ಬಂದಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಎರಡು ಅಪ್ಡೇಟ್ಸ್ ಬರೋಣ ಅನ್ಕೊಂಡಿದ್ದೆ, ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.